ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನುಷ್ಯನಿಗೆ ಆರೋಗ್ಯ ಅನ್ನೋದು ದೊಡ್ಡ ಸಂಪತ್ತು ಅಂತ ಹೇಳಲೇಬೇಕಾಗುತ್ತೆ. ಪ್ರತಿ ಒಬ್ಬರು ಸಹ ಈಗ ವಯಸ್ಸಾದ್ಮೇಲೆ ಯೋಚನೆ ಮಾಡಿದ್ರು, ಆರೋಗ್ಯ ಒಂದಿದ್ರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ವಯಸ್ಸಿರುವಾಗ ಆರೋಗ್ಯವನ್ನ ಕಡೆಗಣಿಸಿ ದುಡ್ಡಿನ ಹಿಂದೆ, ಸಂಪಾದನೆ ಹಿಂದೆ, ಅಥವಾ ಹೆಸರು ಬರಬೇಕು, ಅಧಿಕಾರ ಬರಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಆರೋಗ್ಯವನ್ನ ಕಾಪಾಡ್ಕೊಳ್ಳೋದೇ ಇಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ಲ. ಏನು ಸಿಕ್ಕಿದ್ದೆಲ್ಲ ತಿನ್ನೋದು, ಅಥವಾ ರಾತ್ರಿ ನಿದ್ದೆ ಕೆಡೋದು, ಅಥವಾ ದುಡ್ಡು ಬೇಕು ಅಂತ ಚಿಂತೆನಲ್ಲಿ ದುಡ್ಡು ದುಡಿಯುವ ಆತರದಲ್ಲಿ ಅನಾರೋಗ್ಯವನ್ನ ತಂದ್ಕೊಳ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ನೋಡಿ ದುಡಿತಾ ಇರ್ತಾರೆ, ಸಂಪಾದನೆ ಚೆನ್ನಾಗಿರುತ್ತೆ, ರಾತ್ರಿ ಸಮಯದಲ್ಲಿ ನಿದ್ದೆನೇ ಬರೋದಿಲ್ಲ. ಇತ್ತೀಚೆಗಂತೂ ಎಲ್ಲಿ ನೋಡಿದ್ರು ಬಿ ಪಿ ಶುಗರ್ ಜಾಸ್ತಿ ಆಗ್ತಾ ಇದೆ, ಹಾಗೆ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಖಿನ್ನತೆನೂ ಜಾಸ್ತಿ ಆಗ್ತಾ ಇದೆ. ಒತ್ತಡ ಇರ್ಬೋದು, ಅಥವಾ ಚಿಂತೆ ಇರ್ಬೋದು, ಅಥವಾ ಕೋಪ ಇರ್ಬೋದು, ಇದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಎಷ್ಟು ದುಡಿದು ಎಷ್ಟು ಸಂಪಾದನೆ ಮಾಡಿದ್ರು ಮಾನಸಿಕವಾದ ಆರೋಗ್ಯ ಆಗ್ಲಿ ಅಥವಾ ಶಾರೀರಿಕವಾದ ಆರೋಗ್ಯವಾಗ್ಲಿ ಎರಡೂ ಕೆಡ್ತಾ ಇದೆ. ಅದು ಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲರೂ ಧ್ಯಾನ, ಪ್ರಾಣಾಯಾಮ, ಜಪ, ತಪ ಅಂತ ಎಲ್ಲ ಹೊಸ ಪರಿಹಾರವನ್ನ ಹುಡ್ಕೊಳ್ತಾ ಇದ್ದಾರೆ. ಇದೇನು ಮೊದ್ಲಿಂದ ಮಾಡ್ಕೊಂಡು ಬಂದಿದ್ರೆ ಸ್ವಲ್ಪ ಮಟ್ಟಿಗೆ ಒಂದ್ 10 ನಿಮಿಷ, ಒಂದ್ 15 ನಿಮಿಷ ದಿನದಲ್ಲಿ ಇಟ್ಕೊಂಡು ಆ ಸಮಯವನ್ನು ಮೀಸಲಾಗಿ ಇಟ್ಕೊಂಡು ಅದನ್ನ ಪರಿಪಾಲಿಸ್ಕೊಂಡು ಬರ್ತಾ ಇದ್ರೆ, ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಿದ್ರೆ, ಎಷ್ಟೇ ಒಂದು ಜವಾಬ್ದಾರಿ ಇರಬಹುದು, ಎಷ್ಟೇ ಒಂದು ಕರ್ತವ್ಯಗಳನ್ನು ನಿಭಾಯಿಸುವಂತಹ ಸಂದರ್ಭದಲ್ಲೂ ಸಹ ಒಂದು ಮಾನಸಿಕ ಸ್ಥೈರ್ಯ ಸಿಗ್ತಾ ಇತ್ತು. ಏನು ಮಾಡಬೇಕು, ಇದಕ್ಕೋಸ್ಕರ ಯಾವ ರೀತಿ ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಬೇಕು, ಹೇಗೆ ದುಡಿಬೇಕು, ಹೇಗೆ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಎಷ್ಟೇ ಪ್ರೆಷರ್ ಬಂದ್ರು, ಎಷ್ಟೇ ಒಂದು ಜವಾಬ್ದಾರಿಗಳು ಜಾಸ್ತಿ ಆದ್ರೂ ಅದನ್ನ ನಿಭಾಯಿಸುವಂತ ಆತ್ಮಸ್ಥೈರ್ಯ, ದೈಹಿಕ ಆರೋಗ್ಯ ಅನ್ನೋದು ಬರಬೇಕು, ಮನೋಬಲ ಬರಬೇಕು. ಮನಸ್ಸು ದೌರ್ಬಲ್ಯದಿಂದ ಕೂಡಿದ್ರೆ, ಶಾರೀರಿಕವಾಗಿ ದುರ್ಬಲರಾಗಿದ್ರೆ ಅನಾರೋಗ್ಯ ಅನ್ನೋದು ಬಂದೇ ಬರುತ್ತೆ. ಶಾರೀರಿಕ ಬಲ ಮತ್ತು ಮಾನಸಿಕ ಬಲ, ಮನೋಬಲ ಅನ್ನೋದು ಬಂದು ಬಿಟ್ರೆ ಎಂಥದ್ದೇ ಸಂದರ್ಭದಲ್ಲಿ ಯಾರು ಕುಗ್ಗೋದಿಲ್ಲ, ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ. ಇದೆರಡನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮಂತ್ರ ಜಪ ಮಾಡಬೇಕು, ಧ್ಯಾನವನ್ನ ಮಾಡಬೇಕು, ಅವಲೋಕವನ್ನ ಮಾಡ್ಕೊಳ್ಬೇಕು. ನಮಗೆ ಏನು ಬೇಕು, ಏನು ಬೇಡ, ಯಾವ ರೀತಿ ಇರಬೇಕು, ಎಷ್ಟನ್ನ ತಗೊಳ್ಬೇಕು, ಯಾವ್ದನ್ನ ಬಿಡಬೇಕು, ಹೇಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅನ್ನೋದೆಲ್ಲವನ್ನ ತಿಳ್ಕೊಂಡು ಮನುಷ್ಯ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಎಷ್ಟೇ ವಯಸ್ಸಾದ್ರೂ ಸಹ ಹೆಲ್ದಿ ಆಗಿರ್ಬೋದು, ಅಂದ್ರೆ ಆರೋಗ್ಯ ಭರಿತವಾಗಿರ್ಬೇಕು. ದುಡ್ಡು ಎಷ್ಟಿದ್ರು ಮತ್ತೆ ಆ ದುಡ್ಡನ್ನೆಲ್ಲ ಏನೇ ಸಂಪಾದನೆ ಮಾಡಿರ್ತಾರೋ ಆ ದುಡ್ಡನ್ನೆಲ್ಲ ಖರ್ಚು ಮಾಡುವಂತ ಸಮಯ ಬಂದೇ ಬಿಟ್ಟಿರುತ್ತೆ. ಯಾವ್ದ್ರಿಂದ ಹೋಗಿರ್ತೀವೋ ಅದೇ ಇವತ್ತು ನಾವು ಬೇಡಪ್ಪ ನಮ್ಗೆ ಆರೋಗ್ಯ ಇದ್ರೆ ಸಾಕು ಅಂತ ಯೋಚನೆ ಮಾಡೋಷ್ಟು ದುರ್ಬಲರಾಗ್ಬಿಟ್ಟಿರ್ತಾರೆ. ನೋಡಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ನಮ್ಗೆ ದುಡ್ಡಿರ್ಲಿಲ್ಲ, ಆದ್ರೆ ತುಂಬಾ ಆರೋಗ್ಯವಾಗಿದ್ವಿ, ಇವತ್ತು ನಮ್ಮ ಹತ್ರ ಎಲ್ಲ ಅನುಕೂಲ ಇದೆ, ಅದನ್ನ ಅನುಭವಿಸುವಂತಹ ಒಂದು ಸಮಯ ಆಗ್ಲಿ ಅಥವಾ ಆರೋಗ್ಯ ಆಗ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇವತ್ತು ತಿನ್ನೋದಕ್ಕೆ ಆಗ್ತಾ ಇಲ್ಲ, ಎಲ್ಲವೂ ಇದ್ದು ಏನೂ ಇಲ್ಲದೆ ಇರೋ ರೀತಿನಲ್ಲಿ ಇರ್ಬೇಕು ಅಂತ ಕೊರಗ್ತಾ ಇರ್ತಾರೆ. ಬೇರೆಯವರು ಆ ರೀತಿ ಬದುಕೋದನ್ನ ನೋಡಿ ಬೈಕೊಂತ ಇರ್ತಾರೆ, ಬೇಜಾರು ಮಾಡ್ಕೊಂತ ಇರ್ತಾರೆ. ಎಲ್ಲರೂ ಎಷ್ಟು ಆರೋಗ್ಯವಾಗಿದ್ದಾರೆ, ನಮ್ಗೆ ಯಾಕೆ ಹಿಂಗಾಯ್ತು, ನಮ್ಗೆ ಯಾಕೆ ಈ ತರ ಕಷ್ಟ ಬಂತು, ನಮ್ಗೆ ಯಾಕೆ ಈ ತರ ಆರೋಗ್ಯ ಕೈ ಕೊಡ್ತು, ನಮ್ಗೆ ಯಾಕೆ ಮರಣ ಭಯ ಅಂತ ಅನ್ಕೊಂಡು ಭಯದಲ್ಲಿ ಬದುಕ್ತಾ ಇರ್ತಾರೆ, ಅಸೂಯೆಯಿಂದ ಬದುಕ್ತಾ ಇರ್ತಾರೆ. ಇಲ್ಲೂ ಮತ್ತೆ ಅದೇ ತಪ್ಪು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಷ್ಟು ದಿವಸ ಮಾಡಿದ ಒಂದು ತಪ್ಪಾದ್ರೆ ಇವಾಗ ಮಾಡ್ತಾ ಇರೋದು ಒಂದು ತಪ್ಪಾಗುತ್ತೆ, ಅದರ ಬದಲಾಗಿ ಇವತ್ತು ಆರೋಗ್ಯ ಕೆಟ್ಟಿರಬಹುದು ಆದ್ರೆ ಅದನ್ನು ಸರಿ ಮಾಡ್ಕೊಳ್ಳುವಂತಹ ಸಂದರ್ಭವನ್ನು ಸೃಷ್ಟಿಸ್ಕೊಳ್ಬೇಕು. ಇವತ್ತಾದ್ರೂ ಬುದ್ಧಿಯನ್ನ ತಗೊಂಡು, ಇವತ್ತಾದ್ರೂ ಸರಿಯಾಗಿ ಆಲೋಚಿಸ್ಕೊಂಡು ಅನಾರೋಗ್ಯದ ಕಡೆಯಿಂದ ಆರೋಗ್ಯದ ಕಡೆ ಪಯಣಿಸುವಂತಹ ಅಥವಾ ಅಂತಹ ಒಂದು ನಿಜವಾದ ಆರೋಗ್ಯವನ್ನು ಪಡ್ಕೊಳ್ಳುವಂತಹ ಒಂದು ಸಂದರ್ಭವನ್ನ ಅಥವಾ ಅಂತಹ ಒಂದು ಶಕ್ತಿ ಚೈತನ್ಯವನ್ನು ಈಗಲಾದ್ರೂ ತುಂಬಿಸ್ಕೊಳ್ಬೋದಲ್ವಾ? ಯಾಕೆ ಮತ್ತೆ ಮತ್ತೆ ಅದನ್ನೇ ಹಳೇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಕಷ್ಟಪಟ್ವಿ, ಇವಾಗ ಏನು ಒಳ್ಳೇದಾಗ್ತಾ ಇಲ್ಲ, ಅಥವಾ ಕಷ್ಟಪಟ್ವಿ ಇವಾಗ ತಿನ್ನಕ್ ಆಗ್ತಾ ಇಲ್ಲ, ಕಷ್ಟಪಟ್ವಿ ಇವತ್ತು ಆರೋಗ್ಯ ಕೆಟ್ಟೋಗಿದೆ, ಈ ತರ ಜಪ ಮಾಡೋದಕ್ಕಿಂತ ಲಲಿತಾ ಸಹಸ್ರನಾಮದಲ್ಲಿ ಬಂದಿರ್ತಕ್ಕಂಥ ಈ ಒಂದು ನಾಮವನ್ನ ಈಗಲೂ ತಪ್ಪದೆ ಪ್ರತಿನಿತ್ಯ ಜಪ ಮಾಡ್ತಾ ಹೋಗ್ತಾ ಇದ್ರೆ ಬಂದಿರ್ತಕ್ಕಂಥ ಅನಾರೋಗ್ಯ ಅಥವಾ ಆರೋಗ್ಯ ಕೆಟ್ಟಿದ್ರೆ ಅದನ್ನ ಸರಿ ಮಾಡ್ಕೊಳ್ಬಹುದು. ಜಾಸ್ತಿ ಮಾತ್ರೆಗಳನ್ನ ತಗೊಳ್ಳುವಂತಹ ಅವಶ್ಯಕತೆ ಇವಾಗ ಇರೋದಿಲ್ಲ. ಎಷ್ಟೋ ಜನ ವಿಪರೀತ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ. ಎಲ್ಲಾ ಕಡೆ ಹೋಮಿಯೋಪತಿ ಇರ್ಬೋದು, ಆಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಈಗ ಎಲ್ಲಾ ಕಡೆನೂ ಓಡಾಡ್ಕೊಂಡು ಹರಕೆಗಳನ್ನ ಮಾಡ್ಕೊಂಡ್ರು ಆರೋಗ್ಯ ಅನ್ನೋದು ಸರಿ ಹೋಗ್ತಾ ಇರೋದಿಲ್ಲ. ಆದ್ರೆ ಲಲಿತಾ ಸಹಸ್ರನಾಮದಲ್ಲಿ ಅದ್ಭುತವಾದ ಈ ನಾಮವನ್ನ ಯಾರು ಪ್ರತಿನಿತ್ಯ ಪಠನೆ ಮಾಡ್ತಾ ಇರ್ತಾರೋ ಅವರು ಮಾನಸಿಕವಾಗಿ, ಶಾರೀರಿಕವಾಗಿ, ಭಾವನಾತ್ಮಕವಾಗಿ ತುಂಬಾ ತುಂಬಾ ಆರೋಗ್ಯವಾಗಿರ್ತಾರೆ. ಇದು ನನ್ನ ಅನುಭವನು ಸಹ. ಎಂಥದ್ದೇ ಕಾಯಿಲೆ ಬಂದು ಸಹ ಅದು ಗುಣಮುಖ ಆಗುತ್ತೆ ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾರಾಯಣ ಮಾಡಿದಾಗ, ಜಪಿಸಿದಾಗ, ನಂಬಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ನಂಬಿಕೆ ಇಲ್ಲ, ಅನುಮಾನ ಅನ್ನೋದೇ ಅಥವಾ ಸಂಶಯ ಅನ್ನೋದೇ ದೊಡ್ಡ ರೋಗ ಆಗ್ಬಿಟ್ಟಿದೆ. ಯಾವುದನ್ನು ನಂಬೋದಿಲ್ಲ, ಫ್ರೀಯಾಗಿ
ಈ ಮನೇಲೇ ಕೂತ್ಕೊಂಡು ಮಾಡುವಂಥದ್ದನ್ನ ಯಾರು ನಂಬೋದಿಲ್ಲ. ದುಡ್ಡು ಖರ್ಚು ಮಾಡಬೇಕು, ಓಡಾಡಬೇಕು, ತಿರುಗಾಡಬೇಕು, ಅವಾಗಲೇ ಕಡಿಮೆ ಆಗುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ. ಸರಳವಾಗಿ ಮನೇಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ, 1000 ಸಲ ಈ ಮಂತ್ರವನ್ನ ಜಪ ಮಾಡಿ ಯಾಕೆ ಆಗೋದಿಲ್ಲ? ಆಗುತ್ತೆ. ಯಾವ್ದ್ಯಾವುದೋ ಕೆಟ್ಟ ಆಲೋಚನೆ ಮಾಡೋದಕ್ಕಿಂತ, 3 ಹೊತ್ತು ಊಟ ಮಾಡ್ಕೊಂಡು ರೋಗ ಅಂತ ಬದುಕೋದಕ್ಕಿಂತ, ಅದನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಸಮಯ ಮೀಸಲಾಗಿಡ್ಬೋದಲ್ವಾ? ಎಷ್ಟೋ ಜನ ರಾತ್ರಿ ನಿದ್ದೆನೆ ಮಾಡೋದಿಲ್ಲ, ನಿದ್ದೆ ಬರಲ್ಲ ನಿದ್ದೆ ಬರಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಅವಾಗ ಎರಡು ಕೈಯಲ್ಲಿ ಚಿನ್ಮುದ್ರವನ್ನ ಇಟ್ಕೊಂಡು ಈ ಮಂತ್ರವನ್ನ ಪಠಣೆ ಮಾಡಿದ್ದೆ ಆದ್ರೆ, ಮತ್ತೆ ಕೇಳ್ಬೇಡಿ, ಹಾಸಿಗೆ ಮೇಲೆ ಕುಕ್ ಮಾಡ್ಬೋದ ಅಂತ ಹೇಳ್ಬಿಟ್ಟು. ಅದು ಅವ್ರವ್ರ ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಆದ್ರೆ ನಿದ್ದೆ ಬಂದಿಲ್ಲ ಹಾಸಿಗೆ ಮೇಲೆ ಮಾಡ್ತೀವಿ ಅಂದ್ರೆ ಮಾಡಿ, ಆದ್ರೆ ಅದಕ್ಕಿಂತ ಮುಂಚೆ ಪ್ರಯತ್ನವನ್ನ ಮಾಡಿರಿ. ಭಗವಂತನ ಮುಂದೆ ಕೂತು ಒಂದು ಒಳ್ಳೆ ಸಂದರ್ಭದಲ್ಲಿ ಒಂದು ಒಳ್ಳೆ ಸಮಯವನ್ನ ತಗೊಂಡು ಪ್ರತಿನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡಿ. ನಿದ್ದೆ ಬಂದಿಲ್ಲ ಅನ್ನುವಾಗ ಬೇಕಾದ್ರೆ ಹಾಸಿಗೆ ಮೇಲೆ ಮಾಡಿದ್ರೆ ಆಯ್ತು, ಅದಕ್ಕಿಂತ ಮುಂಚೆ ದೇವರ ಮುಂದೆ ಹೇಳಿದ್ರೆ ಒಳ್ಳೇದಲ್ವಾ? ಎಷ್ಟೆಷ್ಟೋ ಸಮಯ ನಮ್ಮ ಹತ್ರ ಇರುತ್ತೆ, ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ, ಕಾಲ ಹರಣ ಮಾಡ್ತಾ ಇರ್ತೀವಿ, ಟೈಮ್ ಪಾಸ್ಗೆ ಏನೇನೋ ಮಾತಾಡ್ತಾ ಇರ್ತೀವಿ. ಅದನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು, ಈ ಒಂದು ನಾಮವನ್ನ ಹೇಳಿದ್ರೆ ಎಷ್ಟು ಒಳ್ಳೇದಾಗುತ್ತಲ್ವ? ಬೇಡವಾದ ಮಾತಾಡಿ ನೋವು ಪಟ್ಕೊಂಡು ಬೇಜಾರು ಮಾಡ್ಕೊಂಡು ಎಲ್ಲರ ಹತ್ರ ನಮ್ಗೆ ಈ ತರ ರೋಗ ಇದೆ, ಭಯ ಭಯ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ ಅಂತ ಕೊರಗೋದಕ್ಕಿಂತ ಈ ನಾಮವನ್ನ ಹೇಳ್ಬೋದಲ್ವಾ? ಅಯ್ಯೋ ನಾಮ ಹೇಳಿ ಅಂತ ಹೇಳ್ತಿದ್ದೀರಾ? ಖಂಡಿತ ಹೇಳ್ತೀವಿ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಮನುಷ್ಯನ ಮನಸ್ಸು ಶಾಂತವಾಗ್ಬೇಕಲ್ಲ, ಆತರ ಇರಬಾರ್ದು ಯಾವುದಕ್ಕೂ. ಅದಕ್ಕೋಸ್ಕರ ಮಾತಾಡ್ತಾ ಇರ್ತಕ್ಕಂಥದ್ದು, ಯಾಕಂದ್ರೆ ಪ್ರತಿ ವ್ಯಕ್ತಿಯು ಇದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ಆತರಾನೆ ಸಮಾಧಾನ ಬರಬೇಕು, ಮೊದಲು ತಾಳ್ಮೆ ಇರಬೇಕು, ಅವಾಗಲೇ ಎಲ್ಲ ಒಳ್ಳೇದಾಗುತ್ತೆ. ಯಾಕಂದ್ರೆ ಅಂಥದ್ದೇ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ಎಷ್ಟು ಆತರವಾಗಿ ನಾವ್ ಏನ್ ತಗೊಂಡ್ರು ಅದು ಒಳ್ಳೇದಾಗುದಿಲ್ಲ. ಮೊದಲು ನಮ್ಮ ಮನಸ್ಸನ್ನ ಪಳಗಿಸ್ಬೇಕು, ನಾವು ಸಮಾಧಾನವಾಗಿರ್ಬೇಕು, ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಬರಬೇಕು. ಹೌದು ಏನು ಅಂತ ಯೋಚನೆನೂ ಮಾಡ್ಬೇಕು ಇಡೋಕ್ಕಿಂತ ಮುಂಚೆನೆ, ಅವಾಗ್ಲೇ ಒಳ್ಳೇದಾಗೋದು. ಓಂ ಸರ್ವ ವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣೆಯೇ ನಮಃ ಅಂತ ಈ ಒಂದು ನಾಮವನ್ನ ಯಾರು 1000 1000 ಲಕ್ಷ ಲಕ್ಷ ಸಲ ಜಪ ಮಾಡ್ತಾ ಇರ್ತಾರೋ ಅವರೆಲ್ಲರ ರೋಗ ಮಾಯ ಆಗ್ಬಿಡುತ್ತೆ. ಅನಾರೋಗ್ಯ ಅನ್ನೋದು ಕಡಿಮೆ ಆಗಿ ಆರೋಗ್ಯ ಭಾಗ್ಯ ಸಿಗ್ತಾ ಇರುತ್ತೆ. ಯಾಕೆ ಮಾಡಬಾರ್ದು ಹೇಳಿ? ತಾಳ್ಮೆ ಇರಬೇಕು ಅಲ್ವಾ? ಮಾಡ್ಬೇಕು, 1 ಸಲ 100 ಸಲ ಅಂತ ಕೇಳೋದು ಬೇಡ. ಎಷ್ಟು ಸಲ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋ ಪ್ರಶ್ನೆ ಬೇಡ. ಬೆಳಗಿನ ಸಮಯದಲ್ಲಿ, ಸಂಜೆ ಸಮಯದಲ್ಲಿ ಹೇಳಬೇಕು. ಹಾಗೆ ಇದು ಬಂದ ಮೇಲೆ ಇದನ್ನು 1000 ಲಕ್ಷ ಸಲ ಜಪ ಮಾಡಿದ್ಮೇಲೆ ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬಹುದು, ಆದ್ರೆ ಅದನ್ನ ನಂಬಿ ಮಾಡ್ಬೇಕಾಗುತ್ತೆ. ಸರ್ವ ವ್ಯಾಧಿ ಅಂತಂದ್ರೆ ಎಲ್ಲ ವ್ಯಾಧಿಗಳನ್ನ ರೋಗಗಳನ್ನ ನಾಶ ಮಾಡ್ತಕ್ಕಂಥವಳು ಲಲಿತಾ ಪರಮೇಶ್ವರಿ. ಸರ್ವ ವ್ಯಾಧಿ ಪ್ರಶಮನ ಮನದ ಎಲ್ಲ ಎಲ್ಲವನ್ನ ಶಮನ ಮಾಡಿಬಿಡ್ತಾಳೆ. ಸರ್ವ ಮೃತ್ಯು ನಿವಾರಣಂ, ಎಷ್ಟೋ ಜನಕ್ಕೆ ಮೃತ್ಯು ಬಂದ್ಬಿಡುತ್ತೇನೋ ಭಯ ಆಗ್ತಾ ಇರುತ್ತೆ. ಎಲ್ಲಿ ನಾವು ಮರಣ ಹೊಂದ್ತೀವೋ ಅಥವಾ ಏನಾಗ್ಬಿಡುತ್ತೋ ಜೀವನದಲ್ಲಿ, ಏನ್ ಮಾಡ್ಕೊಂಡ್ಬಿಡ್ತೀವೋ ಅಂತ ಭಯ ಪಡ್ತಾ ಇರ್ತಾರೆ. ಅಂತ ಎಲ್ಲ ಅಪಘಾತಗಳಿರ್ಬೋದು ಅಥವಾ ಮೃತ್ಯು ಭಯ ಇರ್ಬೋದು ಅಥವಾ ಯಾವುದೋ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆಯಿಂದನೇ ಸತ್ತೋಗ್ತೀವಿ ಅನ್ನೋ ಒಂದು ಭಯ ಇರ್ಬೋದು, ಎಲ್ಲ ಭಯವನ್ನ ಮೃತ್ಯುವನ್ನ ತಾಯಿ ದೂರ ಮಾಡ್ತಾಳೆ. ಆಕೆ ಆ ಪರಮೇಶ್ವರಿ ಅಗ್ರಗಣ್ಯ ಚಿಂತ್ಯ ರೂಪ, ಆಕೆ ಎಲ್ಲದಕ್ಕಿಂತ ಮೇಲವಾಗಿ ಮೇಲಿರ್ತಾರೆ. ಅಗ್ರಗಣ್ಯ ರೂಪದಲ್ಲಿ ಇರ್ತಕ್ಕಂಥವಳು, ಅಗ್ರಗಣ್ಯ ಚಿಂತ್ಯ ರೂಪ, ಎಲ್ಲ ಚಿಂತೆಯನ್ನ ದೂರ ಮಾಡ್ತಕ್ಕಂಥವಳು. ಅಗ್ರಗಣ್ಯ ಚಿಂತ್ಯ ರೂಪ ಕಲಿ ಕಲ್ಮಶನಾಶಿನಿ, ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ಭವ ಬಂಧನಗಳನ್ನ, ಭವ ರೋಗಗಳನ್ನ, ಎಲ್ಲ ಕಲ್ಮಶಗಳನ್ನ, ಮಾನಸಿಕ ಕಿರಿಕಿರಿಯನ್ನ ಎಲ್ಲವನ್ನ ದೂರ ಮಾಡ್ಬಿಡ್ತಾಳೆ. ಮಾನಸಿಕ ಗೊಂದಲಗಳು ಎಷ್ಟಿರುತ್ತಲ್ವ, ಪ್ರತಿ ಒಂದು ಕೆಟ್ಟದ್ದನ್ನ ತಾಯಿ ದೂರ ಮಾಡಿ ಸೌಭಾಗ್ಯವನ್ನ ಕೊಟ್ಟು, ಆರೋಗ್ಯವನ್ನ ಕೊಟ್ಟು ಎಲ್ಲರನ್ನ ರಕ್ಷಣೆ ಮಾಡ್ತಾಳೆ. ಓಂ ಸರ್ವ ವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣಿ ಅಗ್ರಗಣ್ಯ ಚಿಂತ್ಯ ರೂಪ ಕಲಿ ಕಲ್ಮಶನಾಶಿನಿ. ಇದನ್ನ ಹೇಳ್ಕೊಂಡ್ರೆ ಎಲ್ಲ ರೋಗಗಳನ್ನ ದೂರ ಮಾಡ್ಕೊಳ್ಬಹುದು. ಮಾತ್ರೆಗಳನ್ನ ತಗೊಳ್ತಾ ಇರ್ತಕ್ಕಂಥವ್ರು ಸಹ ಮಾತ್ರೆ ತಗೊಳ್ತಾ, ಔಷಧಿನ ತಗೊಳ್ತಾ, ಅಥವಾ ಯಾವ್ದ್ಯಾವ್ದೋ ಇಂಜೆಕ್ಷನ್ ಹಾಕ್ಸ್ಕೊಳ್ತಾ ಇರ್ತಾರೆ, ಅದನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದನ್ನು ಹೇಳ್ತಾ ಹೇಳ್ತಾ ಅದೆಲ್ಲ ತಗೊಳ್ಳೋದು ಕಡಿಮೆ ಆಗ್ತಾ ಇರುತ್ತೆ. ಇದನ್ನ ನಂಬಿ ಮಾಡಿ ಪ್ರತಿಯೊಬ್ಬರಿಗೂ ಸಹ ಆರೋಗ್ಯ ಭಾಗ್ಯ ಸಿಗಲಿ ಅನ್ನೋ ಉದ್ದೇಶದಿಂದ ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥ ಈ ಮಂತ್ರವನ್ನ ಹೇಳ್ತಾ ಇರ್ತಕ್ಕಂಥದ್ದು. ತಾಯಿಯ ಕೃಪೆಯಿಂದ ಪ್ರತಿಯೊಬ್ಬರು ಆರೋಗ್ಯವಾಗಿ ಬದುಕಲಿ, ಇರೋ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಬಂದೇ ಇರ್ತಕ್ಕಂಥ ಅನಾರೋಗ್ಯವನ್ನ ದೂರ ಮಾಡ್ಕೊಳ್ಳಿ. ಮಾನಸಿಕವಾಗಿ ನಾವು ಏನು ಯೋಚನೆ ಮಾಡ್ತೀವೋ, ಯಾವ ರೀತಿ ಸಕಾರಾತ್ಮಕವಾಗಿ ಮಾತಾಡ್ತೀವೋ, ನಕಾರಾತ್ಮಕವಾಗಿ ಮಾತಾಡ್ತೀವೋ, ಅದೇ ಫಲವನ್ನ ಪ್ರತಿಯೊಬ್ಬರು ಹೊಂದಲೇಬೇಕಾಗುತ್ತೆ. ಅಂದ್ರೆ ನಾವು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ, ನೆಗೆಟಿವ್ ಆಗಿ ಮಾತಾಡಿದ್ರೆ ನಮ್ಮ ರೋಗ ಉಲ್ಬಣ ಆಗುತ್ತೆ. ಆಗೋದೇ ಇಲ್ಲ, ಇಷ್ಟೆಲ್ಲ ಸಾಧ್ಯನಾ, ದುಡ್ಡು ಖರ್ಚು ಮಾಡದೇ ಇದ್ರೆ ಡಾಕ್ಟರ್ ಕೈನಲ್ಲಿ ಆಗದಿರೋದು ಇದರಿಂದ ಆಗ್ಬಿಡುತ್ತಾ ಅಂತ ಅನ್ನೋದಾದ್ರೆ ಅದೇ ರೀತಿ ಖರ್ಚು ಮಾಡ್ತಾನೆ ಇರ್ಬೇಕಾಗುತ್ತೆ. ಅದ್ರ ಬದಲಾಗಿ ಒಂದ್ಸಲ ಪ್ರಯತ್ನ ಮಾಡ್ಬೋದಲ್ಲ, ಇದಕ್ಕೆ ದುಡ್ಡು ಖರ್ಚು ಮಾಡೋದು ಬೇಕಾಗೇ ಇಲ್ಲ. ಕುತ್ಕೊಂಡು ನೀವು ನಂಬಲಿ ಬಿಡ್ಲಿ, ಸತತವಾಗಿ ಪ್ರಯತ್ನವನ್ನು ಮಾಡಿ, 108 ಸಲ, 1000 ಸಲ, 1000 ಸಲ,
ನಂಬಿ ಮಾಡಿ, ಎರಡೇ ಲೈನ್. ಯಾಕೆ ಹೇಳಬಾರ್ದು? ಮಾಡಬಹುದು ಖಂಡಿತವಾಗ್ಲೂ. ತಾಯಿ ಪರಮೇಶ್ವರಿ ಪಾರ ಕರುಣೆ ಇರ್ತಕ್ಕಂಥವಳು, ಭಕ್ತರ ಎಲ್ಲ ಕಾಮನೆಗಳನ್ನ ಈಡೇರ್ತಕ್ಕಂಥವಳು, ಎಲ್ಲ ಭವರೋಗಗಳನ್ನು ದೂರ ಮಾಡಿ, ತಾಪತ್ರಯಗಳನ್ನು ದೂರ ಮಾಡಿ, ಮೃತ್ಯು ಭಯಗಳನ್ನ, ಅನಾರೋಗ್ಯವನ್ನು ದೂರ ಮಾಡಿ, ಸಂಪತ್ತನ್ನು ಕೊಡ್ತಕ್ಕಂಥ ರಾಜ ರಾಜೇಶ್ವರಿ ಆಕೆ, ಕರುಣಾಮಯಿ ಕಾಮಾಕ್ಷಿ ಆಕೆ ಎಲ್ಲವನ್ನ ನೋಡ್ತಾ ಇರ್ತಾಳೆ. ನಾವು ಬಯಸ್ಬೇಕು, ನಾವು ಏನು ಬೇಕು ಬಯಸ್ಬೇಕು, ನಾವು ಮಾಡಬೇಕು ಅಷ್ಟೇ, ನಿಷ್ಠೆಯಿಂದ ಮಾಡಬೇಕು. ನಮ್ಮನ್ನ ನಾವು ನಂಬಬೇಕು. ದೇವರನ್ನ ನಂಬಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಈ ಸ್ತೋತ್ರಗಳನ್ನ ಹೇಳಿದ್ದೆ ಆದ್ರೆ, ಆರೋಗ್ಯವಾಗಿರ್ಬೋದು, ಮನಸ್ಸು ಶಾಂತವಾಗಿರ್ಬೇಕು, ಮನಸ್ಸು ಸ್ಥೈರ್ಯದಲ್ಲಿರ್ಬೇಕು, ಧೈರ್ಯವಾಗಿರ್ಬೇಕು ಅಂತ ಅನ್ನೋದಾದ್ರೆ, ಶಾರೀರಿಕವಾಗಿ ಬಂದಂತಹ ದೌರ್ಬಲ್ಯಗಳನ್ನ, ಅನಾರೋಗ್ಯಗಳನ್ನ ಖಂಡಿತ ದೂರ ಮಾಡ್ಕೋಬೇಕು. ಎಲ್ಲದಕ್ಕೂ ಕಾರಣ ಮನಸ್ಸು. ಆ ಮನಸ್ಸೇ ಗಟ್ಟಿಯಾಗಿರ್ಬೇಕು, ಆ ಮನಸ್ಸೇ ಅನ್ನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತೀವಲ್ಲ. ಮನಸ್ಸು ಯಾವಾಗ ಗಟ್ಟಿಯಾಗಿ ಧೈರ್ಯದಲ್ಲಿರುತ್ತೋ ಅವಾಗೆಲ್ಲವನ್ನ ಒಳ್ಳೇದ್ ಮಾಡ್ಕೊಳ್ಬೇಕು. ಎಷ್ಟೋ ಜನ ಇನ್ನೊಬ್ಬರಿಗೆ ಹೇಳ್ತಾ ಇರ್ತಾರೆ, ಧೈರ್ಯ ತಂದ್ಕೊಳ್ಳಿ, ಬೇಜಾರು ಮಾಡ್ಕೊಂಬೇಡಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸ್ವತಃ ಆ ವ್ಯಕ್ತಿನೇ ಅದನ್ನ ತಂದ್ಕೊಳ್ಬೋದಲ್ವಾ? ಅಂತಹ ಸಂದರ್ಭ ಬಂದಾಗ ಆ ವ್ಯಕ್ತಿ ಕುಗ್ಗೋಗ್ಬಿಡ್ತಾರೆ, ಬೇರೆಯವ್ರಿಗೆ ಮಾತ್ರ ಅಡ್ವೈಸ್ ಮಾಡ್ತಾ ಇರ್ತಾರೆ. ಆದ್ರೆ ಪ್ರತಿಯೊಬ್ಬರೂ ಸಹ ಅಡ್ವೈಸ್ ಮಾಡೋಕ್ಕಿಂತ ಮುಂಚೆ ಅವರ ಮನೋಬಲ ಹೇಗಿದೆ, ಅವರ ಶಾರೀರಿಕ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಸುಮ್ ಸುಮ್ನೆ ಹೇಳೋದಲ್ಲ, ಅದರ ಅನುಭವವನ್ನು ಪಡ್ಕೊಂಡಿರ್ಬೇಕು. ಆವಾಗ್ಲೇ ಒಳ್ಳೇದಾಗ್ತಕ್ಕಂಥದ್ದು ಇದು ಸ್ವತಃ ನಮ್ಮ ಅನುಭವ ಆಗಿರೋದ್ರಿಂದ, ಅಮ್ಮನವರ ಕೃಪೆ ಅಪಾರವಾಗಿರೋದ್ರಿಂದ, ಎಷ್ಟೋ ಜನಕ್ಕೆ ಇದರಿಂದ ಒಳ್ಳೇದಾಗ್ತಾ ಇರೋದ್ರಿಂದ, ಇಷ್ಟು ಸ್ಟ್ರಾಂಗ್ ಆಗಿ ನಾವು ಹೇಳ್ತಕ್ಕಂಥದ್ದು ಖಂಡಿತ ಮಾಡಿ. ಎಂಥದ್ದೇ ಸಮಸ್ಯೆ, ಎಂಥದ್ದೇ ಅನಾರೋಗ್ಯ ಇದ್ರೂ ಖಂಡಿತ ಕಡಿಮೆ ಆಗುತ್ತೆ.